नमस्कार वीक्षकरे लाइन टीवी गे स्वागत। स्वावलंबी भारत अन्नो महत्वाकांक्षे होत्तु सागुत्तिरुव नम्म भारत ई निट्टिनल्ली मत्तोंदु दिट्ट हेज्जे इट्टिद्दु उदयोन्मुख तंत्रज्ञानक्के बेंबल नीडुव सलुवागि युनैटेड किंगडम भारतदल्ली बरोब्बरी 4 मिलियन पौंड मौल्यद इनोवेशन चालेंज ओंदन्नु आरंभिसलिदे। अष्टक्कू एनिदु इनोवेशन चालेंज, इदरिंद भारतक्के आगो लाभवेनु अन्नो बग्गे संपूर्ण माहिति इल्लिदे नोडि। निज वीक्षकरे, ई इनोवेशन चालेंज भारत उद्यम क्रांतियन्ने हुट्टु हाकलिदु भारत आर्थिक सामाजिक हागू परिसरद सवालुगळिगे एदुरागी तांत्रिक परिहारगळिगे उत्तेजन नीडलु हागू अदन्नु अभिवृद्धिपडिसलु भारतीय उद्यम मत्तु अकाडमिगळिगे युनैटेड किंगडम नेरवागलिदे। भारत अनेक युवा प्रतिभेगळु इद्दरू कूड प्रोत्साह सिक्ता इल्ल अन्नो कूगु व्यापकवागि केळि बर्ता इत्तु। ಈ ನಿಟ್ಟಿನಲ್ಲಿ ಭಾರತೀಯ ಯುವಜನತೆಗೆ ಸಿಕ್ಕಿದ ಉತ್ತಮ ಅವಕಾಶ ಇದಾಗಿದ್ದು ತಮ್ಮ ಪ್ರತಿಭೆಯ ಅನಾವರಣಕ್ಕೆ ಭಾರತ ಸರ್ಕಾರ ಹಾಗೂ ಬ್ರಿಟನ್ ವೇದಿಕೆಯೊಂದನ್ನು ಕಲ್ಪಿಸಿಕೊಟ್ಟಿದೆ। ಇನ್ನು ಕರೋನಾ ವೈರಸ್ ನಿಂದಾಗಿ ಕುಸಿದಿದ್ದ ಜಗತ್ತಿನ ಆರ್ಥಿಕತೆ ಚೇತರಿಕೆಯತ್ತ ಸಾಗುತ್ತಿರುವಾಗ ಹವಾಮಾನ ವೈಪರೀತ್ಯದಿಂದಾಗುವ ನಷ್ಟವನ್ನು ತಡೆಗಟ್ಟಲು ಸುಸ್ಥಿರ ಶಕ್ತಿ ವಿಪತ್ತು ಸ್ಥಿತಿ ಸ್ಥಾಪಕತ್ವ ಹಾಗೂ ಪರಿಸರ ಸಂರಕ್ಷಣೆ ಮಾಡುವುದಕ್ಕೆ ಯುಕೆ ಬದ್ಧವಾಗಿದೆ। ಜಾಗತಿಕ ಸವಾಲುಗಳನ್ನು ಎದುರಿಸುವುದು ನಾವೀನ್ಯತೆ ಹಾಗೂ ತಂತ್ರಜ್ಞಾನದ ವೇಗವನ್ನು ವರ್ಧಿಸುವ ಮೂಲಕ ಇಡೀ ಜಗತ್ತನ್ನು ರಕ್ಷಣೆ ಮಾಡುವುದು ಈ ಇನೋವೇಷನ್ ಚಾಲೆಂಜ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದು ಇಂಡೋ ಯುಕೆ ಟೆಕ್ ಪಾರ್ಟ್ನರ್ಶಿಪ್ ನ ಬ್ರಿಟಿಷ್ ಕಮಿಷನರ್ ಕರನ್ ಮೆಕ್ಲಾಸ್ಕಿ ಹೇಳಿದ್ದಾರೆ। ಈ ವಿನೂತನ ಕಾರ್ಯಕ್ರಮದ ಮೂಲಕ ಇಡೀ ಜಗತ್ತಿನ ಸುರಕ್ಷತೆ ಮತ್ತು ಅನುಕೂಲಕ್ಕಾಗಿ ಉದಯೋನ್ಮುಖ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಶ್ವನಾಯಕ ಬ್ರಿಟನ್ ಜೊತೆ ವಿಶ್ವಗುರು ಭಾರತ ಹೆಜ್ಜೆ ಹಾಕಲಿದೆ। ವೀಕ್ಷಕರೇ, ಈ ಇನೋವೇಷನ್ ಚಾಲೆಂಜ್ ಅನ್ನೋ ಕಾರ್ಯಕ್ರಮ ಭಾರತದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ತಂತ್ರಜ್ಞಾನದ ಕ್ರಾಂತಿಯನ್ನೇ ಹುಟ್ಟು ಹಾಕಲಿದ್ದು ಎಲ್ಲ ನಾವಂದುಕೊಂಡಂತೆ ಆದರೆ ಲಕ್ಷಾಂತರ ಉದ್ಯೋಗ ಕೂಡ ಸೃಷ್ಟಿಯಾಗಲಿದೆ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ। ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ। ನೇರ ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಸಬ್ಸ್ಕ್ರೈಬ್ ಮಾಡಿ ಲಯನ್ ಟಿವಿ ನ ಆಲ್ ದಿ ವೆರಿ ಬೆಸ್ಟ್। ಸೊ ಫಾಲೋ ಲಯನ್ಸ್ ಟೀಮ್।